ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಎಲ್ಲ ಒಂದು ಕಡೆ ನಾವು ಮಾತಾಡಿದರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ವಿವಾದಾತ್ಮಕ ಹೇಳಿಕೆಯಿಂದ ಮಾಧ್ಯಮ ಸ್ನೇಹಿತ ಭಾವಿಸುವುದು, ಆದರೆ ಎಷ್ಟು ದಿವಸ ಸಹಿಸಿಕೊಳ್ಬೇಕು? ನಮ್ಮ ಅನೇಕ ಯುವಕರಲ್ಲಿ ನೂರಾರು ಜನ ಲಾಠಿ ಏಟು ಕಲ್ತೂರಾಟ. ಶಿವಮೊಗ್ಗದಲ್ಲಿ ನಾನು ಸಹ್ಯಾದ್ರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ. ರಾಮಣ್ಣ ಶೆಟ್ಟಿ ಹಿಂದೂ ಮಹಾಸಭಾ ಗಣಪತಿ ಹೊರಟ್ರೆ ಕೆಲವರು ದೇಶದ್ರೋಹಿಗಳು, ಅಲ್ಲಿ ಪಾಕಿಸ್ತಾನದ ಜಿಂದಾಬಾದ್ ಅಂತ ಕೂಗರ್ನಿಗೆ ನೋಡಿದ್ವಿ. ಅದು ಶಿವಪ್ಪ ನಾಯಕ ಮಾರುಕಟ್ಟೆಯಲ್ಲಿ ಶಿವಪ್ಪ ನಾಯಕ ನಾವು ಸರ್ಕಲ್ ಅಂತ ಕರಿದ್ವಿ. ನಾವು ಯುವಕರಾಗಿದ್ದಾಗ ಅನೇಕ ಹೊಡೆದಾಟಗಳು ದೊಂಬಿ ಗಲಭೆಗಳು ಆಗ್ತಿದ್ದವು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನೀವು ಇದಕ್ಕೆ ಈಶ್ವರಪ್ಪನವ್ರ ಕಾರಣ, ಈಶ್ವರಪ್ಪನವ್ರ ಕಾರಣ ಗಲಭೆಗೆ ಅಂತ ಹೇಳ್ತಿರಲ್ಲ. ಒಂದು ಸೌಜನ್ಯದ ಮಾತಾದರೂ ಹರ್ಷನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರ? ನಿಮಗೆ ರಾಜಕಾರಣ ಮುಖ್ಯನಾ? ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾರತ್ ಮಾತೆಗೆ ಜಯ ಭಾರತ ಮಾತೆಯ ಧ್ವಜ ನೀಡಿದ ಹೊರಟವರ ಮೇಲೆ ಗುಂಡು ಹಾರಿಸಿದ್ರಲ್ಲ, ಈಗ ದೇಶ ಪ್ರೇಮನ, ರಾಷ್ಟ್ರಧ್ವಜ ಬಗ್ಗೆ ಅಭಿಮಾನನ? ಈಗ ನಿಮಗೆ ಅಧಿವೇಶನದಲ್ಲಿ ಆ ರಾಷ್ಟ್ರಧ್ವಜನ ಬೇಕಾ ಬಿಟ್ಟಿಡ್ರಿ? ಈಶ್ವರಪ್ಪನವ್ರು ಏನು ಮಾತಾಡಿದ್ರು ಪೂರ್ಣ ಮಾಹಿತಿಯನ್ನು ಪಡೆಯದೆ ಈಶ್ವರಪ್ಪನವ್ರ ಬಗ್ಗೆ ಪ್ರಚೋದನೆ ಮಾತಾಡಿದ್ರಿ. ನಿಮ್ಮ ಅಹೋರಾತ್ರಿ ಧರಣಿ ಯಾವ ಪುರುಷಾರ್ಥಕ್ಕೋಸ್ಕರ? ಹರ್ಷ ಬಲಿ ತೆಗೆದುಕೊಳ್ಳೋದಕ್ಕ? ನೀವು ಶಿವಾಜಿ ಜಯಂತಿ ಶಿವಾಜಿ ಮಹಾರಾಜರನ್ನ ಗೌರವಿಸಲ್ಲ, ಮಠಮಾನ್ಯಗಳು ಗೌರವಿಸಲ್ಲ, ದೇವ್ರನ್ನ ಅದನ್ನ ನೀವೇನು ಮಾಡ್ತಿದ್ರಿ? ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರಿ, ಅದೇ ಇದಕ್ಕೆಲ್ಲ ಕಾರಣ ಪ್ರಚೋದನೆ ಸಿದ್ದರಾಮಯ್ಯನರೇ. ಇವತ್ತು ಹರ್ಷ ಹತ್ಯೆ ಆಗ್ತಾರೆ, ಹಿಂದೂ ಯುವಕರು ಹತ್ಯೆ ಆಗ್ತಾರೆ ಅಂದರೆ ಭೀಕರ ಯಾವ ರೀತಿ ಬರ್ಬರೆ ಹತ್ಯೆ ಮಾಡ್ತಾರೆ. ಇವತ್ತು ಹತ್ಯೆಗಳಾಗ್ತವಂದರೆ ನೀವು ಟಿಪ್ಪು ಸುಲ್ತಾನ್ ಜಯಂತಿ, ಟಿಪ್ಪು ಸುಲ್ತಾನ್ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರ, ಅಂಥವ್ರನ್ನ ಮುಂದೆ ಫೋಟೋ ಇಟ್ಕೊಂಡು ಜಯಂತಿಗಳು ಆಚರಣೆ ನಾಚಿಕೆ ಆಗಲಿ. ನಿಮಗೆ ಒಂದೇ ಒಂದು ಸೌಜನ್ಯಕ್ಕಾದರೂ ಹರ್ಷ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರ? ಈಶ್ವರಪ್ಪನವರು ಇದಕ್ಕೆ ಕಾರಣ ರಾಜೀನಾಮೆ ಕೊಡ್ಬೇಕಂತಿರಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಾವು ಎಲ್ಲ ಸೇರಿ ಪ್ರತಿಜ್ಞೆ ಮಾಡ್ತೀವಿ. ಹರ್ಷನ ಕುಟುಂಬಕ್ಕೆ ನಾವು ಕೊಟ್ಟದ್ದು ಕೇವಲ ಮನೆತನಕ್ಕೆ ಎಷ್ಟು ಸಾವಿರ ಕೋಟಿಯ ಕುಟುಂಬ ಬದುಕು ವಾಪಸ್ ಬರಲ್ಲ. ಆದರೆ ನಾವು ಹರ್ಷನ ಪ್ರತಿರೂಪದಲ್ಲಿ ಇನ್ನು ಮುಂದೆ ಇಂಥ ಘಟನೆಗಳು ಸಂಭವಿಸಿದರೆ ಸಹಿಸಲ್ಲ, ಇದು ಕೊನೆಯಾಗಬೇಕು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.